ಉಪಚುನಾವಣೆಯಲ್ಲಿ ಸೋತವರಿಗೆ ಸಚಿವ ಸ್ಥಾನ ಸಿಗಲ್ಲ ಈ ಹೇಳಿಕೆಯನ್ನ ಕೊಟ್ಟಿರೋದು ಯಾರು ನೋಡಿ ಸೋತವರಿಗೆ ಸಚಿವ ಸ್ಥಾನ ಸಿಗಲ್ಲ ಈ ಹೇಳಿಕೆಯನ್ನ ಕೊಟ್ಟಿರತಕ್ಕಂತದ್ದು ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಸೋತವರಿಗೆ ಸಚಿವ ಸ್ಥಾನ ಕೊಡಬೇಡಿ ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕಮಾಂಡ್ ಹೇಳಿದೆ ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಜೊತೆಗೆ ಅವರು ಬಂಡಾಯ ಕೂಡ ಹೇಳಕ್ಕಾಗಲ್ಲ ಬೇರೆ ಪಕ್ಷದಿಂದ ಬಂದವರು ಬಂಡಾಯ ಹೇಳೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದ 11 ಮಂದಿ ಶಾಸಕರು ಕೂಡ ಮಂತ್ರಿಗಳಾಗ್ತಾರೆ ಅಂತ ಪ್ರತಾಪ್ ಗೌಡ ಪಾಟೀಲ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಅವರ ಕ್ಷೇತ್ರದ ಚುನಾವಣೆ ಆಗಬೇಕಿದೆ ಅವರದು ಮತ್ತು ಇಲ್ಲಿ ಆರ್ಆರ್ ನಗರ ಎರಡೂ ಕೂಡ ಚುನಾವಣೆ ಆಗಬೇಕಿದೆ ಬಟ್ ಈಗ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಬ ಪ್ರಶ್ನೆ ಇಲ್ಲ ನಾವು 17 ಜನ ಒಕ್ಕಟ್ಟಾಗಿದ್ದೀವಿ ಏನು ಮಾತನಾಡಿದ ಪ್ರಕಾರ ಮುಖ್ಯಮಂತ್ರಿಗಳು ಇವತ್ತು ಆ ಒಂದು ನಮ್ಮ ಭರವಸೆಯನ್ನು ಈಡೇರಿಸು ಎಂಬ ಒಂದು ವಿಶ್ವಾಸ ಐತೆ ಈಗಾಗಲೇ ಸೋತವರಿಗೆ ಮಂತ್ರಿ ಸದ್ಯಕ್ಕೆ ಕೊಡೋಕೆ ಆಗೋದಿಲ್ಲ ಹೈಕಮಾಂಡ್ನ ನಿರ್ಣಯದ ಮೇಲೆ ನಿಂತಿರೋದು ಅಂತ ಹೇಳ್ಯಾರ ಈ ಚುನಾವಣೆ ಆದಮೇಲೆ ನಾವು ಯಾರೂ ಇಲ್ಲಿವರೆಗೆ ಎಲ್ಲರೂ ಕೂಡಿ ಸೇರಿ ಒಂದು ಮೀಟಿಂಗ್ ಸಹ ಮಾಡಿಲ್ಲ ಯಾಕಂದರೆ ಇವತ್ತು ಒಂದು ಪಕ್ಷ ಬಿಟ್ಟು ಬಂದು ಇವತ್ತು ಈ ಪಕ್ಷದಾಗ ನಾವು ಸೇರ್ಪಡೆ ಆಗಿವಿ ಮತ್ತೊಂದು ಸಲ ನಾವು ಬಂಡಾಯ ಹೇಳುವಂಥದ್ದು ಅಂತ ಯಾವುದೇ ಪ್ರಶ್ನೆ ಇಲ್ಲ ಏನೇ ಸಮಸ್ಯೆಗಳು ಇದ್ರೆ ಅದನ್ನು ಕುಂತು ನಮ್ಮಲ್ಲೇ ಸರಿ ಮಾಡಿಕೊಂಡು ಇವತ್ತು ಅವ್ರಿಗೂ ಸ್ಥಾನಮಾನ ಕೊಡ್ರಿ ಅಂತ ನಮ್ಮ ಒತ್ತಾಯ ಐತೆ ಯಾಕಂದ್ರೆ ನಾವೆಲ್ಲರೂ 17 ಜನ ಒಂದು ಒಕ್ಕಟ್ಟಾಗಿ ಒಂದು ಗುಂಪಾಗಿ ಇದ್ವಿ ಇವತ್ತು ಅವರಿಬ್ಬರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ರೆ ಎಂಬುದು ನಮ್ಮ ಕೂಗೈತೆ ಇವತ್ತು ಪಕ್ಷ ಅದನ್ನು ಪರಿಗಣಿಸುತ್ತೆ ಅಂತ ನಮ್ಮ ವಿಶ್ವಾಸ ಇದೆ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ವಿಜಯ್ ಅವರಿಂದ ಎಸ್ ವಿಜಯ್ ಯಾವ ಸಂದರ್ಭದಲ್ಲಿ ಈ ಅಭಿಪ್ರಾಯ ಪಟ್ಟಿದ್ದಾರೆ ಪ್ರತಾಪ್ ಗೌಡರು ಮತ್ತು ಹೈಕಮಾಂಡ್ ಕೊಡಬೇಡಿ ಸೋತವರಿಗೆ ಅಂತ ಹೇಳಿರ್ತಕ್ಕಂಥದ್ದು ಇವ್ರಿಗೆ ಹೇಗೆ ಗೊತ್ತಾಯ್ತು ವಿಚಾರ ಖಂಡಿತವಾಗಿ ಅರವಿಂದ್ ಈಗ ಪ್ರತಾಪ್ ಗೌಡ ಪಾಟೀಲ್ ಅವರು ಹೇಳ್ತಿರುವಂಥದ್ದು ಒಂದು ಕಡೆ ಏನು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ನ ತೋರಿಸಿರುವಂತದ್ದು ಅಂದ್ರೆ ಅವರ ಕೈಯಲ್ಲಿ ಯಾವುದೇ ರೀತಿಯಾದಂತಹ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಇಲ್ಲ ಹೀಗಾಗಿ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಮಾತ್ರ ಯಡಿಯೂರಪ್ಪನವ್ರು ಕೇಳ್ತಾರೆ ಈಗ ಹೈಕಮಾಂಡ್ ಸೂಚನೆ ಮಾಡಿರುವಂತದ್ದು ಗೆದ್ದಂತ 11 ಜನರಿಗೆ ಮಾತ್ರ ಏನು ಸಚಿವ ಸ್ಥಾನವನ್ನ ನೀಡುವಂತದ್ದು ಸೋತವರಿಗೆ ಸದ್ಯಕ್ಕೆ ಸಚಿವ ಸ್ಥಾನ ಇಲ್ಲ ಅನ್ನುವಂತ ಮಾತು ಜೊತೆಗೆ ಏನು ಮಸ್ಕಿ ಹಾಗೂ RR ನಗರ ಕ್ಷೇತ್ರಗಳ ಎರಡು ಏನು ಚುನಾವಣೆಗಳು ಇನ್ನೂ ಬಾಕಿ ಇದೆ ಹಾಗಾಗಿ ಈ ಎರಡೂ ಕ್ಷೇತ್ರಗಳಿರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಏನು 2 ಸಚಿವ ಸ್ಥಾನವನ್ನ ಮೀಸಲಿಟ್ಟಿದ್ದಾರೆ ಈ ಚುನಾವಣೆಯ ನಂತರದಲ್ಲಿ 2 ಸಚಿವ ಸ್ಥಾನವನ್ನ ನೀಡ್ತಾರೆ ಅನ್ನುವಂತ ಭರವಸೆ ನಮಗಿದೆ ಅನ್ನುವಂತ ಮಾತನ್ನ ಪ್ರತಾಪ್ ಗೌಡ ಪಾಟೀಲ್ ಅವರು ಹೇಳಿರುವಂತದ್ದು ಜೊತೆಗೆ ಏನು ಯಡಿಯೂರಪ್ಪನವರು ಕೊಟ್ಟಂತ ಮಾತನ್ನ ಮತ್ತು ಭರವಸೆಯನ್ನ ಈಡೇರಿಸ್ತಾರೆ ಹಾಗಾಗಿ ಇನ್ನು 2-3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅದರಲ್ಲಿ 11 ಜನರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಮತ್ತು ಅದರ ಒಂದು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅನ್ನುವಂತ ಮಾತನ್ನ ಪ್ರತಾಪ್ ಗೌಡ ಹೇಳಿರುವಂತದ್ದು ಅರವಿಂದ್ ಓಕೆ ವಿಜಯ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.